नमस्कार स्नेहितरे, ಈ ವಿಡಿಯೋದಲ್ಲಿ ಮಾನವೀಯ ಗುಣದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹಂಚಿಕೊಳ್ಳೋಣ. ಮನುಷ್ಯತ್ವ ಅಂದ್ರೆ ಇದೇನಾ ಎಂಬ ಪ್ರಶ್ನೆಯ ಮೂಲಕ ಕಥೆಯನ್ನು ಆರಂಭಿಸೋಣ. ಒಂದು ದಿನ ಒಬ್ಬ ವ್ಯಕ್ತಿ ಸಿಟಿ ಬಸ್ನಿಂದ ಇಳಿದು ಜೇಬಿನೊಳಗೆ ಕೈ ಹಾಕಿ ನೋಡಿದ. ಅರೆ, ಜೇಬು ಹರಿದಿತ್ತು. ಪಿಕ್ ಪಾಕೆಟ್ ಆಗಿದ್ದು ತನಗೆ ಗೊತ್ತಾಯಿತು. ಪಿಕ್ ಪಾಕೆಟ್ನಿಂದ ತನ್ನ ಜೇಬಿನಲ್ಲಿದ್ದ ಹಣವನ್ನೆಲ್ಲ ಕಳೆದುಕೊಂಡಿದ್ದ. ಆದರೆ ಜೇಬಿನಲ್ಲಿ ಇದ್ದ ಹಣವಾದರೂ ಎಷ್ಟು? ಕೇವಲ 90 ರೂಪಾಯಿ. ಮತ್ತು ಅದರ ಜೊತೆಗೆ ಒಂದು ಪೋಸ್ಟ್ ಕಾರ್ಡ್ ಇತ್ತು. ಆ ಕಾರ್ಡ್ ತಾನು ತಮ್ಮ ಅಮ್ಮನಿಗೆ ಬರೆದುಕೊಂಡಿದ್ದ. ತನ್ನ ಕೆಲಸ ಹೋಗಿದೆ, ಹಣ ಕಳಿಸಲು ಆಗುತ್ತಿಲ್ಲ ಎಂದು ಬರೆದು ಹಾಗೆ ಇಟ್ಟುಕೊಂಡಿದ್ದ. ಎರಡು ದಿನಗಳಿಂದ ಪೋಸ್ಟ್ ಮಾಡಲು ಮನಸ್ಸಾಗಿರಲಿಲ್ಲ. ಹಣ ಕಳಿಸದಿದ್ದರೆ ಅಮ್ಮನ ಜೀವನ ಹೇಗೆ ನಡೆದೀತು ಎಂಬ ಒಂದು ಪ್ರಶ್ನೆಯೊಂದಿಗೆ ಆತ ಯೋಚಿಸುತ್ತಾ ಆ ಒಂದು ಪತ್ರ ಮತ್ತು ಹಣವನ್ನು ಜೇಬಿನಲ್ಲಿಟ್ಟಿದ್ದ. ಈಗ ಇದ್ದ 90 ರೂಪಾಯಿಯೂ ಹೋಯಿತು. ಇವತ್ತು ಹೇಗೋ ದಿನ ನೂಕಬಹುದಿತ್ತು. ಕದ್ದವರಿಗೆ 90 ರೂ ದೊಡ್ಡ ಮೊತ್ತವೇನಲ್ಲ. ಆದರೂ ಕೆಲವೇ ದಿನಗಳಲ್ಲಿ ತಾಯಿಯವರಿಂದ ಪತ್ರ ಬಂತು. ಹಣ ಯಾಕೆ ಕಳಿಸಿಲ್ಲ ಎಂದು ಕೇಳಿ ಬರೆದಿರಬೇಕು ಎಂದುಕೊಳ್ಳುತ್ತಲೇ ಆ ವ್ಯಕ್ತಿ ಆ ಪತ್ರವನ್ನು ಬಿಡಿಸಿ ನೋಡಿದ. ಅರೆ, ಎಂಥ ಆಶ್ಚರ್ಯ! ಅಮ್ಮ ಬರೆದಿದ್ದರು, ಮಗು, ನೀನು ಕಳಿಸಿದ 1000 ರೂಪಾಯಿ ಹಣ ಬಂದು ತಲುಪಿದೆ. ನೀನೆಷ್ಟು ಒಳ್ಳೆಯವನು, ಹಣ ಕಳಿಸುವುದನ್ನು ಮರೆಯುವುದಿಲ್ಲ. ನಿನಗೆ ನನ್ನ ಆಶೀರ್ವಾದಗಳು ಎಂದು ಬರೆದಿತ್ತು. ಇದೇನಿದು? ಆ ಹಣವನ್ನು ನನ್ನ ತಾಯಿಗೆ ಯಾರು ಕಳಿಸಿರಬಹುದು ಎಂದು ಆ ವ್ಯಕ್ತಿ ಯೋಚಿಸಲು ತೊಡಗಿದ. ತನಗೆ ಗೊತ್ತಾಗಲಿಲ್ಲ ಯಾರು ಆ ಹಣವನ್ನು ಕಳಿಸಿದರು ತಾಯಿಗೆ ಎಂದು. ಮರುದಿನ ತನ್ನ ವಿಳಾಸಕ್ಕೆ ಇನ್ನೊಂದು ಪತ್ರ ಬಂತು. ಅದರಲ್ಲಿ ಹೀಗೆ ಬರೆದಿತ್ತು: ಕ್ಷಮಿಸು ಸಹೋದರ, ನಿನ್ನ 90 ರೂಪಾಯಿಗೆ ನನ್ನ 910 ರೂಪಾಯಿ ಸೇರಿಸಿ ನಿನ್ನ ತಾಯಿಗೆ 1000 ರೂಪಾಯಿ ಮನಿ ಆರ್ಡರ್ ಮಾಡಿದ್ದೇನೆ. ಚಿಂತಿಸಬೇಡ, ತಾಯಿ ಎಲ್ಲರಿಗೂ ಒಂದೇ ಅಲ್ಲವೇನು? ಆಕೆ ಏಕೆ ಉಪವಾಸ ಇರಬೇಕು? ಬೇಗ ಒಂದು ಕೆಲಸ ಹುಡುಕಿಕೋ ಎಂದು ಬರೆದು ಕೆಳಗಡೆ ಇಂತಿ ನಿನ್ನ ಜೇಬುಗಳ ಎಂದು ಬರೆದಿದ್ದ. ನೋಡಿ ಸ್ನೇಹಿತರೆ, ಮನುಷ್ಯತ್ವ ಅಂದರೆ ಇದೇನಾ ಎಂಬ ಪ್ರಶ್ನೆಗೆ ಈ ಒಂದು ಚಿಕ್ಕ ಕಥೆಯಿಂದ ಉತ್ತರ ಸಿಕ್ಕಿರಬಹುದು. ಮಾನವೀಯ ಗುಣ ಯಾವ ವ್ಯಕ್ತಿಯಲ್ಲಿ ಯಾವಾಗ ಬೇಕಾದರೂ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಬಹುದು ಎಂದು ಈ ಕಥೆಯೊಂದಿಗೆ ತಿಳಿಯಬಹುದು. ಧನ್ಯವಾದಗಳು.